ಚುನಾವಣೆ ಹೊತ್ತಿನಲ್ಲಿ ಹಾಸನದ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ದಾಳಿ ನಡೆದಿದೆ. ಜೆಡಿಎಸ್ ಹಿಡಿತದಲ್ಲಿರುವಂತಹ ಡಿಸಿಸಿ ಬ್ಯಾಂಕ್ನಲ್ಲಿ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಹಿಡಿತದಲ್ಲಿದೆ ಈ ಬ್ಯಾಂಕ್. ಐಟಿ ಅಧಿಕಾರಿಗಳು ಪರಿಶೀಲನೆ ಮುಂದುವರಿಸಿದ್ದಾರೆ. ಕಡತಗಳ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಐಟಿ ಅಧಿಕಾರಿಗಳು. ನಿನ್ನೆ ಇಂದು ಪರಿಶೀಲನೆ ಮುಂದುವರಿಸಿದ್ದಾರೆ ಐಟಿ ಅಧಿಕಾರಿಗಳು. ಬ್ಯಾಂಕ್ ಸಿಬ್ಬಂದಿ ಸಮ್ಮುಖದಲ್ಲೇ ಕಡತಗಳ ಪರಿಶೀಲನೆ ನಡೆಯತಾ ಇದೆ. ತೀವ್ರ ಕುತೂಹಲ ಮೂಡಿಸಿದೆ ಐಟಿ ಅಧಿಕಾರಿಗಳ ಈ ಭೇಟಿ ಈ ದಾಳಿ. ಚುನಾವಣೆ ಹೊತ್ತಿನಲ್ಲಿ ಹಾಸನದ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಅಧಿಕಾರಿಗಳ ಸಮ್ಮುಖದಲ್ಲೇ ಈಗ ಐಟಿ ಅಧಿಕಾರಿಗಳು ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲೂ ಕೂಡ ತೊಡಗಿದ್ದಾರೆ. ನಿನ್ನೆಯಿಂದ ಈ ಪರಿಶೀಲನೆ ನಡೆಯತಾ ಇದೆ. ಇವತ್ತು ಕೂಡ ಮುಂದುವರೆದಿದೆ. ಚುನಾವಣೆಯ ಈ ಸಂದರ್ಭದಲ್ಲಿ ಈ ಐಟಿ ದಾಳಿ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಜೊತೆಗೆ ಜೆಡಿಎಸ್ ಮೇಲೆ ಬಹಳ ಪರಿಣಾಮ ಬೀರುವಂತಹ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ಮಾಹಿತಿಯನ್ನ ಪಡೆಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಚುನಾವಣೆಯ ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್, ಅದು ಕೂಡ ಜೆಡಿಎಸ್ ಹಿಡಿತದಲ್ಲಿರುವಂತಹ ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳ ದಾಳಿ ಬಹಳ ಮಹತ್ವವನ್ನು ಪಡೆಕೊಂಡಿದೆ. ಜೊತೆಗೆ ಕುತೂಹಲಕ್ಕೂ ಕಾರಣವಾಗಿದೆ. ಯಾವ ರೀತಿ ಪರಿಣಾಮ ಬೀರಬಹುದು ಈ ಐಟಿ ಅಧಿಕಾರಿಗಳ ದಾಳಿ? ನಿಜಕ್ಕೂ ರಜನಿ, ಏನು ಈಗಾಗಲೇ ಏನು ಚುನಾವಣೆ ಹಿನ್ನೆಲೆ ನಿನ್ನೆ ನಡೆದಂತಹ ಈ ಒಂದು ಐಟಿ ದಾಳಿ ಇವತ್ತು ಕೂಡ ಮುಂದುವರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಹಾಸನ ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಜೆಡಿಎಸ್ ಹಿಡಿತದಲ್ಲಿ ಇರೋದ್ರಿಂದ ಸಾಕಷ್ಟು ಜೆಡಿಎಸ್ ಮೇಲೆ ಈ ಒಂದು ಪರಿಣಾಮನೂ ಕೂಡ ಬೀರುತ್ತೆ. ಯಾಕೆಂದ್ರೆ ಎಲ್ಲಾ ವ್ಯವಹಾರಗಳು ಕೂಡ ಜೆಡಿಎಸ್ ನ ವ್ಯವಹಾರಗಳು ಪ್ರತಿಯೊಂದು ಡಿಸಿಸಿ ಬ್ಯಾಂಕ್ ಮುಖಾಂತರ ನಡೆದಿತ್ತು. ಹೀಗಾಗಿ ಈ ಒಂದು ಐಟಿ ದಾಳಿಯಿಂದ ಜೆಡಿಎಸ್ ನಾಯಕರಲ್ಲೇ ಒಂದು ರೀತಿ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪ್ರತಿಯೊಂದು ದಾಖಲೆಗಳು ಇಂಚಿಂಚು ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿರ್ತದ್ದು. ನಿನ್ನೆಯಿಂದನೂ ಕೂಡ ಯಾವುದೇ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಏರಿ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ಡಿಸಿಸಿ ಬ್ಯಾಂಕ್ ನಲ್ಲಿ ರೇವಣ್ಣ ಅವರ ಹಿಡಿತ ಮೇಲ್ಗೈ ಇರೋದ್ರಿಂದ ಹೀಗಾಗಿ ಅವ್ರಿಗೂ ಕೂಡ ಎಲ್ಲೊಂದ್ ಕಡೆ ಸಂಕಷ್ಟ ಎದುರಾಗುತ್ತ ಅನ್ನೋದು ಕೂಡ ದಾಳಿ ಪೂರ್ಣಗೊಂಡ ನಂತರನೇ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು ರಜನಿ.